ಮೊದಲನೆಯ ಪ್ರಶ್ನೆ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುವವರು ಇಲ್ಲಿ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡ್ತಾರೆಪ್ಪಾ ಅಂದರೆ ರಾಷ್ಟ್ರಪತಿಗಳು ಈ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡ್ತಾರೆ ಇನ್ನು ಜಪಾನ್ ದೇಶದ ಸಂಸತ್ತನ್ನು ಕರೆಯಲ್ಪಡುವುದಿಲ್ಲ ಜಪಾನ್ ದೇಶದ ಸಂಸತ್ತಿಗೆ ನಾವು ಏನಂತೇಳಿ ಕರಿತೀವಪ್ಪ ಅಂದ್ರೆ ಡಯೇಟ್ ಅಂತೇಳಿ ಕರಿತೇವೆ ಏನಂತೇಳಿ ಕರಿತೇವೆ ಡಯೇಟ್ ಅಂತೇಳಿ ಕರಿತಕ್ಕಂಥದ್ದು ಇನ್ನು ಬಾಗ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಇರುವ ಆ ರಾಜ್ಯ ಯಾವುದಪ್ಪ ಅಂದ್ರೆ ಜಾರ್ಖಂಡ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೀತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅಲುಮಿನಿಯಂ ಅಂತಕ್ಕಂಥದ್ದು ಅತ್ಯಂತ ಹೇರಳವಾಗಿ ದೊರೀತದೆ ಇನ್ನು ಒಣ ಮಂಜುಗಡ್ಡೆ ನೋಡಿ ಒಣ ಮಂಜುಗಡ್ಡೆ ಎಂದರೆ ಏನಪ್ಪ ಅಂದ್ರೆ ಘನ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ್ಯ ಯಾರು ಅಪ್ಪ ಅಂದ್ರೆ ವಿಷ್ಣುವರ್ಧನ ಆಪ್ಷನ್ ಎ ನೋಡಿ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ್ಯ ಯಾರು ಅಂತ ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಅರಮನೆ ಜಗತ್ತಿನ ಅತ್ಯಂತ ದೊಡ್ಡ ಅರಮನೆ ಯಾವುದಪ್ಪ ಅಂದ್ರೆ ಬಕ್ಕಿಂಗ್ ಹ್ಯಾಮ್ ಅರಮನೆ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಕದಂಬ ರಾಜಧಾನಿ ಕದಂಬರ ಆ ರಾಜಧಾನಿ ಯಾವುದಪ್ಪ ಅಂದ್ರೆ ಬನವಾಸಿ ಅಂತಕ್ಕಂಥದ್ದು ಕದಂಬರ ಆ ಒಂದು ರಾಜಧಾನಿ ಆಗಿರ್ತದ ಇನ್ನು ಹನ್ನೊಂದನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಚಹಾವನ್ನು ಭಾರತದಲ್ಲಿ ಈ ಚಹಾವನ್ನು ಆ ಭಾರತಕ್ಕೆ ಪರಿಚಯಿಸಿದವರು ಯಾರುಪ್ಪ ಅಂದ್ರೆ ಇಂಗ್ಲೀಷರು ಈ ಚಹಾವನ್ನು ನಮ್ಮ ಭಾರತಕ್ಕೆ ಪರಿಚಯಿಸ್ತಾರೆ ಇನ್ನು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವುದಕ್ಕೆ ಕುದುರೆ ಮುಖ ಆ ಹೆಸರುವಾಸಿಯಾಗಿದೆ ಇಲ್ಲಿ ಯಾವುದಕ್ಕೆ ಅತ್ಯಂತ ಹೆಸರುವಾಸಿ ಆಗಿದೆಯಪ್ಪ ಅಂದರೆ ಇಲ್ಲಿ ಅದಿರು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನು ಕಂಡುಹಿಡಿದವರು ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನು ಯಾರು ಕಂಡುಹಿಡಿತಾರೆ ಅಪ್ಪ ಅಂದರೆ ಇಲ್ಲಿ ಭಾರತೀಯರು ಕಂಡುಹಿಡಿತಾರೆ ಈ ಸೊನ್ನೆ ಅಥವಾ ಜೀರೋವನ್ನು ಯಾರು ಕಂಡುಹಿಡಿತಾರೆಪ್ಪ ಅಂದರೆ ನಮ್ಮ ಭಾರತೀಯರು ಇನ್ನು ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ದೇಶ ಅತ್ಯಂತ ಹೆಚ್ಚು ಉಣ್ಣೆಯನ್ನು ಉತ್ಪಾದಿಸ್ತಕ್ಕಂತಹ ದೇಶ ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಇನ್ನು ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ರಾತ್ರಿಯಲ್ಲಿ ಒಂದು ಅತ್ಯಂತ ಪ್ರಕಾಶಮಾನವಾಗಿ ಕಾಣಿಸ್ತಕ್ಕಂಥ ನಕ್ಷತ್ರ ಯಾವುದಪ್ಪ ಅಂದರೆ ಸೀರಿಯಸ್ ಅಂತಕ್ಕಂಥದ್ದು ಒಂದು ರಾತ್ರಿ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣತಕ್ಕಂಥ ಒಂದು ನಕ್ಷತ್ರ ಆಗಿರ್ತದೆ ಒಂದು ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ಸ್ವೀಕರಿಸಿಡುವ ಜಾಗಕ್ಕೆ ಏನೆಂದು ಕರೆಯುತ್ತಾರೆ ಇಲ್ಲಿ ಏನಂತೇಳಿ ಕರಿತೀವಪ್ಪ ಅಂದ್ರೆ ಹಾರ್ಡ್ ಡಿಕ್ಸ್ ಅಂತೇಳಿ ಕರಿತಕ್ಕಂಥದ್ದು ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಜಪಾನ್ ದೇಶದಲ್ಲಿ ಚಲಾವಣೆ ಇರತಕ್ಕಂಥ ನಾಣ್ಯ ಯಾವುದು ಜಪಾನ್ ದೇಶದಲ್ಲಿ ಯಾವ ನಾಣ್ಯ ಚಲಾವಣೆಯಲ್ಲಿ ಇದೆಯಪ್ಪ ಅಂದರೆ ಎನ್ ಅಂತಕ್ಕಂಥದ್ದು ಎನ್ ಅಂತಕ್ಕಂಥ ನಾಣ್ಯ ಆ ಜಪಾನ್ ದೇಶದಲ್ಲಿ ಚಲಾವಣೆ ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಪ್ರಪ್ರಥಮ ಆ ಲೋಕಸಭಾ ಅಧ್ಯಕ್ಷರು ಯಾರು ಪ್ರಪ್ರಥಮ ಬಾರಿಗೆ ಲೋಕಸಭೆಯ ಆ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದವರು ಯಾರುಪ್ಪ ಅಂದರೆ ಜಿ ವಿ ಮಾವಳ್ಳಂಕರ್ ಅಂತಕ್ಕಂಥವ್ರು ಪ್ರಥಮ ಬಾರಿಗೆ ಲೋಕಸಭೆಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಇನ್ನೂ ಎಷ್ಟು ಭಾರತದ ಪ್ರತ್ ಪ್ರಥಮ ಬಾಹ್ಯಾಕಾಶ ಆ ಒಂದು ಯಾತ್ರಿ ಯಾರು ಅಂಥೇಳಿ ಹತ್ತೊಂಬತ್ತನೇ ಪ್ರಶ್ನೆ ಇರತಕ್ಕಂಥದ್ದು ಇಲ್ಲಿ ರಾಕೇಶ್ ಶರ್ಮಾ ನೋಡಿ ಕನ್ಫ್ಯೂಸನ್ನು ಮಾಡ್ಲಿಕ್ಕೆ ಅವ್ರು ಏನು ಅಂತ ಕೇಳಿದರೆ ರಾಕೇಶ್ ವರ್ಮಾ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಪಟ್ಟಣಗೆ ನೋಡಿ ಟಿಕನ್ ಹಾಕ್ಬಿಡ್ತೀರಾ ನೋಡಿ ಸ್ನೇಹಿತರ ಸ್ವಲ್ಪ ಆಪ್ಷನ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ರಾಕೇಶ್ ವರ್ಮಾ ಬೇರೆ ರಾಕೇಶ್ ಶರ್ಮಾ ಬೇರೆ ಈ ಸರಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಆಗಿರ್ತದೆ ಇನ್ನು ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ನೋಡಿ ನಮ್ಮ ರಾಷ್ಟ್ರೀಯ ಪುಷ್ಪ ಯಾವುದು ಇಲ್ಲಿ ಪುಷ್ಪ ಯಾವುದಪ್ಪ ಅಂದರೆ ಕಮಲ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತದಲ್ಲಿ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮ ಎಂದು ನಾವು ಯಾರನ್ನು ಕರಿತೀವಪ್ಪ ಅಂದರೆ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮ ಅಂತೇಳಿ ನಾವು ಯಾರನ್ನು ಕರಿತೀವ್ಯಪ್ಪ ಅಂದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮರವರನ್ನ ಒಂದು ಕ್ಷಿಪಣಿ ತಂತ್ರಜ್ಞಾನದ ಪಿತಾಮ ಅಂತೇಳಿ ಕರಿತಕ್ಕಂಥದ್ದು ಏನು ರ್ಯಾಮ್ ಇದಕ್ಕೆ ಸಂಬಂಧಿಸಿದೆ ಇಲ್ಲಿ ರ್ಯಾಮ್ ಅಂದರೆ ನೋಡಿ ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ಅಂತಕ್ಕಂಥದ್ದು ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಆ ಒಂದು ಪರಿಶೋಧಕ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ದೊರೆತಿದೆ ಇಲ್ಲಿ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಯಾವ ಒಂದು ಕ್ಷೇತ್ರದಲ್ಲಿ ದೊರೆತಿದೆಯಪ್ಪ ಅಂದರೆ ಅವರಿಗೆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ದೊರೆತಿರ್ತಕ್ಕಂಥದ್ದು ಇನ್ನೊಂದಷ್ಟು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇಲ್ಲಿ ಅಂಬು ಬಾಬಿ ಜಾರ್ಜ್ ಅಂತಕ್ಕಂಥದ್ದು ಇವರು ಯಾವ ಆ ಕ್ರೀಡೆ ಅಥವಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಥವಾ ಯಾವ ಕ್ಷೇತ್ರಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂಥೇಳಿ ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆಯನ್ನು ಇರತಕ್ಕಂಥದ್ದು ಇವರು ಉದ್ದ ಜಿಗಿತಕ್ಕೆ ಒಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಅಂಬು ಜಾಬಿ ಜಾರ್ಜ್ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟ್ ಕೊನೆಯದಾಗಿ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡುವುದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಲಿಂಕು ಆ ಡಿಸ್ಕ್ರಿಪ್ಷನ್ದಲ್ಲಿದೆ ದಿನ ಬೆಳಗ್ಗೆ ಪೇಪರ್ ಕಟಿಂಗ್ಸ್ಗಳು ಬರ್ತಾ ಇರ್ತವೆ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ರತ್ನಗಳ ಬಗ್ಗೆ ರತ್ನಗಳ ಬಗ್ಗೆ ಒತ್ತು ನೀಡಿದವರು ಯಾರು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡ್ತೀರ ಅಂತ ತಿಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಾಯ್ ಹಿಂದ್ ಜಾಯ್ ಕರ್ನಾಟಕ